ಮಾಘ ಹುಣ್ಣಿಮೆಯ ಮಾಘ ಸ್ನಾನಕ್ಕೆ ಭಕ್ತ ಸಾಗರ ಹರಿದು ಬಂದಿದೆ. ನಿಮಿಷಾಂಬ ದೇವಾಲಯದಲ್ಲಿ ತುಂಬಿ ತುಳುಕ್ತಾ ಇರುವ ಭಕ್ತಗಣ. ಶ್ರೀರಂಗಪಟ್ಟಣದ ಗಂಜಾಮ್ನಲ್ಲಿರುವಂಥ ನಿಮಿಷಾಂಬ ದೇಗುಲದಲ್ಲಿ ಭಕ್ತಗಣ ಕಂಡು ಬರ್ತಾ ಇದೆ. ಮಧ್ಯರಾತ್ರಿಯೇ ಆಗಮಿಸಿ ಮಾಘ ಸ್ನಾನ ಮಾಡಿ ದೇವಿ ದರ್ಶನ ಪಡೆಯಲಾಗ್ತಾ ಇದೆ. ಸರತಿ ಸಾಲಿನಲ್ಲಿ ನಿಂತು ದೇವಿ ದರ್ಶನ ಪಡೀತಾ ಇರುವಂಥ ಭಕ್ತಾದಿಗಳು ಮಾಘ ಹುಣ್ಣಿಮೆಯ ದಿನ ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ ನಿಮಿಷಾಂಬ ದೇವಿ ದರ್ಶನ ಪಡೆದ್ರೆ ಒಳಿತಾಗತ್ತೆ ಅನ್ನುವಂಥ ಪ್ರತೀತಿ ಇದೆ. ಈ ಹಿನ್ನೆಲೆ ಮಾಘ ಸ್ನಾನ ಮಾಡಿ ಭಕ್ತರು ದೇವಿ ದರ್ಶನ ಪಡೀತಾ ಇದ್ದಾರೆ. ಮಾಘ ಸ್ನಾನಕ್ಕೆ ಬರುವ ಭಕ್ತರಿಗೆ ಮೂಲಭೂತ ಸೌಕರ್ಯದ ವ್ಯವಸ್ಥೆಯನ್ನು ಮಾಡಲಾಗಿದೆ. ನಿಮಿಷಾಂಬ ದೇಗುಲದಿಂದ ಭಕ್ತರಿಗೆ ಮೂಲಭೂತ ಸೌಕರ್ಯವನ್ನು ಒದಗಿಸಲಾಗಿರುವಂಥದ್ದು. ನಿಮಿಷಾಂಬ ಸನ್ನಿಧಿಯಲ್ಲಿ ಮಾಘ ಶುದ್ಧ ಹುಣ್ಣಿಮೆಯ ಮಹೋತ್ಸವ ನಡೆಯಲಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ವತಿಯಿಂದ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿರುವಂಥದ್ದು. ದೇವಾಲಯದ ಸನ್ನಿಧಿಯಲ್ಲಿ ಪಂಚಾಮೃತ ಅಭಿಷೇಕ, ಪೂರ್ವಕ ಮಹಾಭಿಷೇಕ ಸೇವೆ, ಗಣಹೋಮ, ನಕ್ಷತ್ರ ಹೋಮ, ದುರ್ಗಾ ಹೋಮ, ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ನಡೀತಾ ಇರುವಂಥದ್ದು. ಇನ್ನು ಸಂಜೆ 6 ರಿಂದ 7 ಗಂಟೆವರೆಗೆ ಗಂಗಾ ಕಾವೇರಿ ಆರತಿ ನಡೆಯಲಿದೆ. ಇನ್ನು ದೇವಾಲಯಕ್ಕೆ ಬೆಂಗಳೂರು, ಮೈಸೂರು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆ ಹಾಗೂ ತಮಿಳುನಾಡು, ಆಂಧ್ರ ಪ್ರದೇಶದ ವಿವಿಧೆಡೆಯಿಂದ ಲಕ್ಷಾಂತರ ಭಕ್ತರು ಆಗಮಿಸ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅಗತ್ಯ ಮೂಲಸೌಕರ್ಯ ಕಲ್ಪಿಸಲು ಜಿಲ್ಲಾಡಳಿತ ಕ್ರಮವನ್ನು ಕೂಡ ವಹಿಸಿದೆ. ಕುಡಿಯುವ ನೀರು, ಶೌಚಾಲಯ, ವೈದ್ಯಕೀಯ ಸೌಲಭ್ಯ ಸೇರಿದಂತೆ ಬಿಸಿಲಿನ ತಾಪ ತಟ್ಟದಂತೆ ಶಾಮಿಯಾನ ಸರತಿ ಸಾಲಿನಲ್ಲಿ ನಿಂತು ತೆರಳೋದಕ್ಕೆ ಬ್ಯಾರಿಕೇಡನ್ನು ಕೂಡ ಅಳವಡಿಸಲಾಗಿರುವಂಥದ್ದು. ಪಟ್ಟಣದ ಬಸ್ ನಿಲ್ದಾಣದಿಂದ ಸನ್ನಿಧಿಗೆ ತೆರಳಿರುವಂತಹ ಸಾರಿಗೆ ಸೌಕರ್ಯ ಕಲ್ಪಿಸಲಾಗಿರುವಂಥದ್ದು. ಇನ್ನು ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಹೆಚ್ಚುವರಿ ಸಿಬ್ಬಂದಿಯನ್ನು ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ನಾಲ್ಕು ವರ್ಷದಿಂದ ಬರ್ತಾ ಇದ್ದೀವಿ. ಮುಂಜಾನೆ ಎದ್ದು ಮಾಘ ಸ್ನಾನ ಮಾಡಿ ದೇವ ದರ್ಶನ ಮಾಡಿ ಎಲ್ಲ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಎಲ್ಲ ಭಕ್ತರು ತುಂಬ ಸಹಕರಿಸಿ ಪೊಲೀಸ್ನವರು ಮತ್ತು ಎಲ್ಲ ಆಡಳಿತವರ್ಗವರೆಲ್ಲ ತುಂಬ ಸಹಕಾರ ಕೊಟ್ಟು ನಮಗೆ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದರು. ತುಂಬ ಸಂತೋಷ ಆಯಿತು. ದೇವರು ಭಾಳ ವಿಜೃಂಭಣೆಯಿಂದ ಅಲಂಕಾರ ಮಾಡಿದ್ದಾರೆ. ನೋಡಿ ತುಂಬ ಸಂತೋಷ ಆಯಿತು, ತುಂಬ ಚೆನ್ನಾಗಿದೆ. ನಮಸ್ಕಾರ, ನಾವು ಇಲ್ಲಿ ಮಾಘಸ್ಥಾನಕ್ಕೆ ಬಂದಿದ್ದೀವಿ ಶ್ರೀರಂಗಪಟ್ಟಣಕ್ಕೆ, ಅಲ್ಲಿ ನಿಮಿಷಾಂಬ ದೇವಸ್ಥಾನಕ್ಕೆ. ಇಲ್ಲಿ ಅನುಕೂಲಗಳ ವ್ಯವಸ್ಥೆಗಳು ಸರಿಯಾಗಿ ಸುಸಜ್ಜಿತವಾಗಿ ಮಾಡಿದ್ದಾರೆ. ಇಲ್ಲಿ ಬಂದವರಿಗೆ ದರ್ಶನದ ವ್ಯವಸ್ಥೆನೂ ಚೆನ್ನಾಗಿದೆ. ಇಲ್ಲಿ ಊಟ ತಿಂಡಿ ನಾಷ್ಟದ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ, ಬಸ್ಸಿಗೆ ಸುಸಜ್ಜಿತವಾದ ಬಸ್ಗಳು, ಎಲ್ಲ ಥರ ಅನುಕೂಲವಾದನೂ ಇದೆ. ಪೊಲೀಸ್ ವ್ಯವಸ್ಥೆನೂ ಚೆನ್ನಾಗಿದೆ. ಇಲ್ಲಿ ಬಂದಂಥ ಭಕ್ತಾದಿಗಳೇ ಮಾಡಿದಂಥ ಪದಾಧಿಕಾರಿಗಳಿಗೆ ನನ್ನ ಅನಂತ ನಮಸ್ಕಾರಗಳು ಸರ್.